ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಹಳ್ಳಿ ಶೈಲಿಯಲ್ಲಿ ನಾಟಿ ಕೋಳಿ ಚಿಕನ್ ಸಾಂಬಾರು ಮಾಡೋಣ. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಚಿಕನ್ನು, ಆಮೇಲೆ ಈರುಳ್ಳಿ, ಆಮೇಲೆ ಹಸಿ ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಆಮೇಲೆ ಅರಿಶಿನ, ಆಮೇಲೆ ಚಿಕನ್ ಸಾಂಬಾರು ಪುಡಿ, ಉರ್ಗಡ್ಲೆ, ತೆಂಗಿನಕಾಯಿ, ಇಷ್ಟು ಬೇಕಾಗಿರೋದು. ಬನ್ನಿ, ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಮಿಕ್ಸಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಹಸಿ ಶುಂಠಿ, ಚಕ್ಕೆ, ಲವಂಗ, ಆಮೇಲೆ ಅರಿಶಿನ, ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲನೂ ಹಾಕಿ ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್. ಒಟ್ಟಿಗೆ ಎಲ್ಲನೂ ಹಾಕೋದಿಲ್ಲ, ಇದಿಷ್ಟು ಹಾಕಿ ಸಪ್ರೇಟಾಗಿ ರುಬ್ಕೋಬೇಕು. ಆಮೇಲೆ ಇದೆಲ್ಲ ರುಬ್ಬಿದ್ಮೇಲೆ ಫಸ್ಟ್ ಇದೆಲ್ಲ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಈಗ ಅಚ್ಚಕಾರದ ಪುಡಿ ಮತ್ತು ಸಾಂಬಾರು ಪುಡಿ, ಚಿಕನ್ ಸಾಂಬಾರು ಪುಡಿ, ಅದು ಬೇರೆ ಸಪ್ರೇಟಾಗಿ ರುಬ್ಕೋಬೇಕು. ಸ್ವಲ್ಪ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಟ್ಕೋಬೇಕು. ಈಗ ಅದು ಅಚ್ಚಕಾರದ ಪುಡಿ ಮತ್ತು ಚಿಕನ್ ಸಾಂಬಾರು ಪುಡಿ ರುಬ್ಕೋಬೇಕು. ರುಬ್ಬಾದಮೇಲೆ ಮತ್ತು ಇವಾಗ ನಾವು ಹಳ್ಳಿ ಕಡೆ ಬೇರೆ ರೀತಿಯೇ ಮಾಡ್ತಾರೆ, ಬೇರೆ ಬೇರೆಯಾಗಿ ಮಸಾಲೆ ರುಬ್ತಾರೆ. ನಾವೆಲ್ಲ ಒಟ್ಟಿಗೆ ಆಗಿ ರುಬ್ಬಿಟ್ಟು ಸಾಂಬಾರು ಮಾಡ್ತೀವಿ, ಅದೇ ಬೇರೆ ಥರ ಇರುತ್ತೆ ಟೇಸ್ಟು, ಹಾಕಿ ಸಾಂಬಾರು ಮಾಡ್ತಾರೆ. ಹಾಗಾಗಿ ಇದೇ ಬೇರೆ ರೀತಿ ಇರುತ್ತೆ. ಇದು ಚಿಕನ್ ಸಾಂಬಾರು ಪುಡಿ ರುಬ್ಕೊಂಡಿದ್ವಲ್ಲ, ಅದು ಹಾಕಬೇಕು. ಅದು ಹಾಕುವಾಗ ನಾವು ಸಾಂಬಾರಿಗೆ ಎಷ್ಟು ಬೇಕು ನೀರು, ಜಾಸ್ತಿ ಬೇಕಾ ಕಮ್ಮಿ ಬೇಕಾ ನೋಡಿಕೊಂಡು ಜಾಸ್ತಿ ಮಾಡ್ಕೋಬೇಕು. ಮತ್ತೆ ನೀರು ಹಾಕೋಕೆ ಹೋಗ್ಬಾರ್ದು. ಈ ಟೈಮಲ್ಲಿ ಸಾಂಬಾರು ಪುಡಿ, ಸಾಂಬಾರು ರುಬ್ಬಿರೋದು ಹಾಕುವಾಗ ನೀರನ್ನ ನಾವು ಆ್ಯಡ್ ಮಾಡ್ಕೋಬೇಕು. ಆಮೇಲೆ ತೆಂಗಿನಕಾಯಿ ಉರ್ಗಡ್ಲೆ ರುಬ್ಕೋಬೇಕು. ತೆಂಗಿನಕಾಯಿ ಉರ್ಗಡ್ಲೆ ನುಣ್ಣಗೆ ರುಬ್ಕೊಂಬಿಟ್ಟು ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡಿ. ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ನಾವು ಚಕ್ಕೆ, ಲವಂಗ, ಅರಿಶಿನ, ಬೆಳ್ಳುಳ್ಳಿ ಎಲ್ಲ ರುಬ್ಬಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಬೇಕು. ಹಾಕ್ಬಿಟ್ಟು ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಚಿಕನ್ ಫ್ರೈ ಆಗಬೇಕು. ಸ್ವಲ್ಪ ಮಸಾಲೆ ಹಾಕಿರ್ತೀವಲ್ಲ ಅದರಲ್ಲೇ, ಚೆನ್ನಾಗಿ ಬೇಯಬೇಕು ಅದು. ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ಒಂದು 10 ಮಿನಿಟ್ಸ್ ಬಿಡಬೇಕು ಅದು ಚೆನ್ನಾಗಿ ಬೇಯೋದಕ್ಕೆ. ಅದು ಚೆನ್ನಾಗಿ ಬೆಂದಮೇಲೆ ಈಗ ಚಿಕನ್ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ನಾವು ಇದು ಶುಂಠಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ರುಬ್ಕೊಂಡಿದ್ವಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಇದು ಅದರಲ್ಲಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ನೀರು, ಈಗ ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅಚ್ಚಕಾರದ ಪುಡಿ ಮತ್ತು ಚಿಕನ್ ಸಾಂಬಾರು ಪುಡಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಇವಾಗ ಹಾಕ್ಬಿಟ್ಟು ಸಾಂಬಾರು ನಮ್ಗೆ ಎಷ್ಟು ಬೇಕಷ್ಟು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೊಂಬಿಡ್ಬೇಕು. ಇವಾಗಲೇ ಈಗ ಅಚ್ಚಕಾರದ ಪುಡಿ, ಚಿಕನ್ ಸಾಂಬಾರು ಪುಡಿ ಹಾಕಿದಾಗ ನಾವು ಸಾಂಬಾರನ್ನ ಜಾಸ್ತಿ ಮಾಡ್ಕೋಬೇಕು, ಮತ್ತೆ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು. ಈ ಟೈಮ್ನಲ್ಲಿ ನಮ್ಗೆ ಎಷ್ಟು ಸಾಂಬಾರು ಬೇಕು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ನೋಡಿ ಜಾಸ್ತಿ ಮಾಡ್ಕೋಬೇಕು ನೀರು ಹಾಕ್ಬಿಟ್ಟು. ಮತ್ತು ಆಮೇಲೆ ಇನ್ನು ನೆಕ್ಸ್ಟ್ ಹಾಕೋಕ್ಕೆ ಹೋಗ್ಬಾರ್ದು. ಈಗ ಉರ್ಗಡ್ಲೆ ತೆಂಗಿನಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಕುಸಿದ್ಮೇಲೆ ಆವಾಗ ನಾಟಿ ಕೋಳಿ ಸಾಂಬಾರು ರೆಡಿಯಾಗುತ್ತೆ, ತಿನ್ನಕ್ಕೆ ರೆಡಿಯಾಗುತ್ತೆ ನೋಡಿ. ಇವಾಗ ಅದೇ ಉರ್ಗಡ್ಲೆನೂ ತೆಂಗಿನಕಾಯಿ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆಗ ಚಿಕನ್ ಸಾಂಬಾರು, ನಾಟಿ ಕೋಳಿ ಚಿಕನ್ ಸಾಂಬಾರು ರೆಡಿ ಫ್ರೆಂಡ್ಸ್.